ನನ್ನ ಹೆಸರು ಸಾಗರ್. ನಾನು ಚಿಕ್ಕ ವಯಸ್ಸಿಂದ ಅನಾಥಾಶ್ರಮದಲ್ಲಿ ಬೆಳೆದಿದ್ದು, ಸುರಭಿ ಅನಾಥಾಶ್ರಮದಲ್ಲೇ ಬೆಳೆದಿದ್ದು. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಇದ್ದಕ್ಕಿದ್ದಂಗೆ ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಶೋಲ್ಡರ್ ಹತ್ರ ಪೇನ್ ಬರ್ತಿತ್ತು. ಪೇನ್ ಬಂದಾಗ ನನಗೆ ಏನಂತ ಗೊತ್ತಾಗಿಲ್ಲ. ಆಮೇಲೆ ಹಾಸ್ಪಿಟಲಲ್ಲಿ ಹೋಗಿ ತೋರಿಸಿದಾಗ ಅವರು ಕ್ಯಾನ್ಸರ್ ಅಂತ ಹೇಳಿದ್ರು. ಅವಾಗ ನಂಗೆ ಫುಲ್ ಶಾಕ್ ಆಗಿಬಿಡ್ತು. ನನಗೆ ಶಾಕ್ ಆದಾಗ ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ. ನಾನು ಫುಲ್ಲು ಮುಗಿತು ನನ್ನ ಲೈಫು ಅಂದ್ಕೊಂಬಿಟ್ಟಿದ್ದೆ. ಆಮೇಲೆ ವಾಲಂಟಿಯರ್ಸು ಮತ್ತು ಸುರಭಿ ಅವರೆಲ್ಲ ನನ್ನ ಸಪೋರ್ಟ್ ಮಾಡಿದ್ರು. ನೀನೇನು ಭಯ ಪಡಬೇಡ, ನಾವಿದ್ದೀವಿ ಅಂತ ಹೇಳಿದಾಗ ನಂಗೆ ಅವಾಗ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ನನಗೆ ಕೀಮೋಥೆರಪಿ ಮಾಡಿಸಿದಾಗ ನಂಗೆ ಸ್ವಲ್ಪ ಧೈರ್ಯ ಬಂತು. ತುಂಬ ಕಷ್ಟಪಟ್ಟೆ ಕೀಮೋ ಟಾಲರೇಟ್ ಮಾಡ್ಕೊಂಡೆ. ಸಪೋರ್ಟ್ ಮಾಡಿದಾಗ ಎಲ್ಲ ನರ್ಸು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಉಳಿದಿದ್ದೀನಿ. ಮತ್ತು ತುಂಬ ಸಪೋರ್ಟ್ ಮಾಡಿದಂದರೆ ವಾಲಂಟಿಯರ್ಸು ಮತ್ತು ಜ್ಯೋತಿ ಅಕ್ಕ ಮತ್ತು ಅರ್ಪಿತ್ ಭಯ್ಯ ಮತ್ತು ಸುರಭಿ ಟೀಮ್ ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಅದಕ್ಕೆ ಇವತ್ತು ನಾನು ಇದ್ದೀನಿ ನಿಮ್ಮ ಮುಂದೆ. ನಾವು ಕ್ಯಾನ್ಸರ್ ಬಂದಂಥ ಲೈಫ್ ಇಷ್ಟೇ ಅಂತ ಅನ್ಕೊಬಾರ್ದು. ನಾವು ಸಾಯ್ತೀವಿ ಅಂದರೆ ನಾವು ನಮ್ಮೇನು ಯೋಚನೆ ಮಾಡ್ತೀವಿ ಹಂಗೆ ಆಗುತ್ತೆ. ಅಯ್ಯೋ, ನಾವು ಬೇರೆ ಥರ ಯೋಚನೆ ಮಾಡಿದ್ರೆ ಕಾನ್ಫಿಡೆನ್ಸ್ ಆಗಿದ್ದರೆ ನಾವು ಗೆಲ್ತೀವಿ. ಆ ಕ್ಯಾನ್ಸರ್ನ ನಾವು ಬೀಟ್ ಮಾಡ್ಬೋದು. ನಾನು ಮಣಿಪಾಲ್ ಕ್ಯಾನ್ಸರ್ ಸಪೋರ್ಟ್ ಟೀಮ್ಗೆ ವಾಲಂಟಿಯರ್ ಆಗಿದ್ದೀನಿ.